ಭಿನ್ನರಾಶಿ ರೂಪದ ಗಾತಾಂಕ ಹೊಂದಿರುವ ಸಂಕೀರ್ಣ ಸಮಸ್ಯೆಯನ್ನು ಸುಲಭೀಕರಿಸುವಂಥದ್ದು ಈಗ ಮೊದಲನೇ ಲೆಕ್ಕ ನೋಡೋಣ ನೂರ ಇಪ್ಪತ್ತೈದು ಅದರ ಗಾತ ಒಂದು ಬಾಗಿಸು ಎಂಟು ಇಂಟು ನೂರ ಇಪ್ಪತ್ತೈದು ಅದರ ಗಾತ ಐದು ಬಾಗಿಸು ಎಂಟು ಡಿವೈಡೆಡ್ ಬೈ ಐದು ಅದರ ಗಾತ ಅರ್ಧ ಈಗ ಇಲ್ಲಿ ಎ ಎ ಗಾತ ಎಂ ಇಂಟು ಎ ಎ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಪ್ಲಸ್ ಎನ್ ಆ ನಿಯಮವನ್ನು ಇಲ್ಲಿ ಬಳಸಿಕೊಳ್ಳೋದಾದ್ರೆ ನೂರ ಇಪ್ಪತ್ತ ಐದು ನೂರ ಇಪ್ಪತ್ತ ಐದು ಅದರ ಗಾತ ಮೈನಸ್ ಒಂದು ಬಾಗಿಸು ಎಂಟು ಪ್ಲಸ್ ಐದು ಬಾಗಿಸು ಎಂಟು ಗಾತಾಂಕದ ನಿಯಮವನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ ಎ ಅಗಾತ ಎಮ್ ಇಂಟು ಎ ಅಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಪ್ಲಸ್ ಎನ್ ಡಿವೈಡೆಡ್ ಬೈ ಐದು ಅದರ ಗಾತ ಅರ್ಧ ಈಗ ಮುಂದುವರೆದು ನೂರ ಇಪ್ಪತ್ತ ಐದು ಲಾಸಹ ಎಂಟು ಅಂದ್ರೆ ಛೇದ ಸಮಛೇದ ಹೊಂದಿದೆ ಎಂಟು ಮೈನಸ್ ಒಂದು ಪ್ಲಸ್ ಐದು ಅಂದ್ರೆ ನಾಲ್ಕು

ಅದನ್ನು ಇಲ್ಲಿ ಅಪ್ಲೈ ಮಾಡಿಕೊಳ್ಬಹುದಾಗಿದೆ ಅಂದರೆ ಈಗ ನಾವು ನೂರ ಇಪ್ಪತ್ತ ಐದು ಬೈ ಐದು ಹೋಲ್ ಗಾತ ಅರ್ಧ ಈಗ ಇದನ್ನು ಸುಲಭೀಕರಿಸಿ ಐದು ಒಂದಲ ಐದು ಐದು ಎರಡಲಿ ಹತ್ತು ಐದು ಐದುಲಿ ಇಪ್ಪತ್ತೈದು ದಿಸ್ ಇಂಪ್ಲಾಯ್ಸ್ ಇಪ್ಪತ್ತೈದರ ಗಾತ ಅರ್ಧ ಇಪ್ಪತ್ತೈದರ ಗಾತ ಅರ್ಧ ಅಂದರೆ ಇಪ್ಪತ್ತೈದರ ವರ್ಗಮೂಲ ಇಪ್ಪತ್ತೈದರ ವರ್ಗಮೂಲ ಎಷ್ಟಪ್ಪ ಅಂದರೆ ಐದು ಅಂದರೆ ಈ ಒಂದು ಸಮಸ್ಯೆಯ ಪರಿಹಾರ ಎಷ್ಟಪ್ಪ ಅಂದರೆ ಐದಾಯಿತು ಅಂದರೆ ನೂರಿಪ್ಪತ್ತೈದರ ಗಾತ ಮೈನಸ್ ಒಂದು ಬಾಗಿಸು ಎಂಟು ಇಂಟು ನೂರಿಪ್ಪತ್ತೈದರ ಗಾತ ಐದು ಬಾಗಿಸು ಎಂಟು ಡಿವೈಡೆಡ್ ಬೈ ಐದು ಅದರ ಗಾತ ಅರ್ಧ ಇದರ ಪರಿಹಾರ ಎಷ್ಟಪ್ಪ ಅಂದರೆ ಐದು ಇದನ್ನು ಬಿಡಿಸಬೇಕಾದ್ರೆ ಗಾತಾಂಕದ ನಿಯಮವನ್ನು ಉಪಯೋಗಿಸ್ಕೊಂಡಿದ್ದೇವೆ ಎ ಗಾತ ಎಮ್ ಇಂಟು ಎ ಗಾತ ಎನ್ ಇಸಿಕೊ ಟು ಎ ಗಾತ ಎಮ್ ಪ್ಲಸ್ ಎನ್ ಮತ್ತೊಂದು ಎ ಗಾತ ಎಮ್ ಡಿವೈಡೆಡ್ ಬೈ ಬಿ ಎ ಗಾತ ಎಮ್ ಇಸಿಕೊ ಟು ಎ ಬೈ ಬಿ ಅದರಘಾತ ಎಂ ಈ ಒಂದು ಇದನ್ನು ಉಪಯೋಗಿಸಿಕೊಂಡು ಇಲ್ಲಿ ಸುಲಭೀಕರಿಸಿದ್ದೇವೆ ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಇಲ್ಲಿ ಮತ್ತೊಂದು ಲೆಕ್ಕವನ್ನು ಗಮನಿಸಿ ಹನ್ನೆರಡು ಡಬ್ಲ್ಯೂ ಅದರಘಾತ ಏಳು ಹೋಲ್ ಗಾತ ಮೈನಸ್ ಮೂರು ಬಾಗಿಸು ಎರಡು ಇಲ್ಲಿ ಮೂರು ಡಬ್ಲ್ಯೂ ಅದರಗಾತ ಎರಡು ಹೋಲ್ ಗಾತ ಎರಡು ಬಾಗಿಸು ಮೂರು ಮೂರು ಡಬ್ಲ್ಯೂ ಅದರಘಾತ ಎರಡು ಹೋಲ್ ಗಾತ ಮೈನಸ್ ಐದು ಬಾಗಿಸುವ ಆರು ನೋಡಿ ಇಲ್ಲಿ ಛೇದದಲ್ಲಿ ಈ ಒಂದು ನಿಯಮವನ್ನು ಇಲ್ಲಿ ಅನ್ವಯ ಮಾಡ್ಕೊಳ್ತಾ ಇದ್ದೇವೆ ಛೇದದಲ್ಲಿ ಛೇದದಲ್ಲಿ ಆ ನಿಯಮವನ್ನು ಅನ್ವಯ ಮಾಡಿಕೊಂಡ್ರೆ ನಮಗೆ ಲೆಕ್ಕ ಬರುತ್ತೆ ಅಂಶವನ್ನು ಹಾಗೆ ಬರ್ಕೊಳ್ಳೋಣ ಹನ್ನೆರಡು ಡಬ್ಲ್ಯೂ ಗಾತ ಏಳು ಅದರ ಗಾತ ಮೈನಸ್ ಮೂರು ಭಾಗಿಸಿ ಎರಡು ಡಿವೈಡೆಡ್ ಬೈ ಚೇದದಲ್ಲಿ ಮೂರು ಡಬ್ಲ್ಯೂ ಗಾತ ಎರಡು ಅದರ ಗಾತ ಮೈನಸ್ ಎರಡು ಬೈ ಮೂರು ಮೈನಸ್ ಐದು ಬೈ ಆರು ಯಾಕಪ್ಪ ಅಂದರೆ ಎ ಗಾತ ಎಮ್ ಇಂಟು ಎ ಗಾತ ಎನ್ ಇಸ್ ಕೊಟ್ಟು ಎ ಗಾತ ಎಮ್ ಪ್ಲಸ್ ಎನ್ ಅಂದರೆ ಇಲ್ಲಿ ಪ್ಲಸ್ ಹಾಕಿದಾಗ ಎರಡು ಮೈನಸ್ ಇರುತ್ತೆ ಮೈನಸ್ಗಳನ್ನು ಕೊಡ್ಕೊಳ್ತಾ ಇದ್ದೀವಿ ದಿಸ್ ಇಂಪ್ಲಾಯ್ಸ್ ಹನ್ನೆರಡು ಡಬ್ಲ್ಯೂ ಗಾತ ಏಳು ಅದರ ಗಾತ ಮೈನಸ್ ಮೂರು ಭಾಗಿಸು ಎರಡು ಇಲ್ಲಿ ಲಾಸಹ ಎಷ್ಟಪ್ಪ ಆರು ಆರು ಲಾಸ ಬರುತ್ತೆ ಅಂದರೆ ಇಲ್ಲಿ ಈ ಭಾಗದ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ನಮಗೆ ಲೆಕ್ಕ ಸುಲಭ ಆಗ್ತದೆ ಮೂರು ಡಬ್ಲ್ಯೂ ಗಾತ ಎರಡು ಅದರ ಗಾತ ಮೈನಸ್ ಎರಡೆರಳಿ ನಾಲ್ಕು ಮೂರೆ ಆರು ಮೈನಸ್ ಐದು ಬಾಗಿಸು ಆರು ಮೈನಸ್ ಐದು ಬಾಗಿಸು ಆರು ಇದು ಇಂಪ್ಲೈಸ್ ಹನ್ನೆರಡು ಡಬ್ಲ್ಯೂ ಗಾತ ಏಳು ಅದರ ಗಾತ ಮೈನಸ್ ಮೂರು ಬಾಗಿಸು ಎರಡು ಡಿವೈಡೆಡ್ ಬೈ ಮೂರು ಡಬ್ಲ್ಯೂ ಓಲ್ ಸ್ಕ್ವೇರ್ ಅದರ ಗಾತ ಮೈನಸ್ ಒಂಬತ್ತು ಬಾಗಿಸು ಆರು ಗಾತಗಳನ್ನು ಸುಲಭೀಕರಿಸಿ ಮೂರು ಮೂರ್ಲಿ ಒಂಬತ್ತು ಮೂರು ಎರಡಲಿ ಆರು ಈಗ ಇಲ್ಲಿ ಮತ್ತೊಮ್ಮೆ ಇಲ್ಲಿ ನಾವು ಏನನ್ನು ಬಳಸ್ಕೊಂಡಿದ್ವಿ ಎ ಗಾತ ಎಮ್ ಡಿವೈಡೆಡ್ ಬೈ ಎ ಬಿ ಎ ಗಾತ ಎಮ್ ಈಸಿಕ್ವಲ್ ಟು ಎ ಬೈ ಬಿ ಹೋಲ್ ಗಾತ ಎಮ್ ಅದನ್ನು ಇಲ್ಲಿ ಮತ್ತೆ ಈಗ ಬಳಸ್ಕೊಳ್ಬೇಕಾಗತ್ತೆ ದಿಸ್ ಇಂಪ್ಲಾಯ್ಸ್ ಹನ್ನೆರಡು ಡಬ್ಲ್ಯೂ ಗಾತ ಏಳು ಬಾಗಿಸು ಮೂರು ಡಬ್ಲ್ಯೂ ಗಾತ ಎರಡು ಹೋಲ್ ಗಾತ ಮೈನಸ್ ಮೂರು ಬಾಗಿಸು ಎರಡು ಇಲ್ಲಿ ಮೂರು ಒಂದಲ ಮೂರು ಮೂರು ನಾಲ್ಕುಲ ಹನ್ನೆರಡು ಡಬ್ಲ್ಯೂ ಗಾತ ಎರಡು ಮತ್ತು ಡಬ್ಲ್ಯೂ ಗಾತ ಏಳು ಅದರಲ್ಲಿ ಕಳೆದಾಗ ಎಷ್ಟು ಬಂತು ಐದು ಬಂತು ಅಂದರೆ ನಾಲ್ಕು ಡಬ್ಲ್ಯೂಘಾತ ಐದು ಅದರ ಗಾತ ಮೈನಸ್ ಮೂರು ಬಾಗಿಸು ಎರಡು ಈಗ ಇದನ್ನು ಪ್ರತ್ಯೇಕವಾಗಿ ಘಾತಗಳನ್ನು ಹಾಕ್ಕೋಣ ನಾಲ್ಕು ಅದರಘಾತ ಮೈನಸ್ ಮೂರು ಬಾಗಿಸು ಎರಡು ಇಂಟು ಡಬ್ಲ್ಯೂಘಾತ ಐದು ಅದರ ಘಾತ ಮೈನಸ್ ಮೂರು ಬಾಗಿಸು ಎರಡು ಇಲ್ಲಿಗ ಪ್ರತ್ಯೇಕವಾಗಿ ಹಾಕಿದ್ದೀವಿ ನಾಲ್ಕರ ಗಾತ ಮೈನಸ್ ಮೂರು ಬಾಗಿಸು ಎರಡು ಅಂದರೆ ನಾಲ್ಕರ ಗಾತ ಮೈನಸ್ ಮೂರು ಎರಡು ಇದನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ ಒಂದು ಬಾಗಿಸು ನಾಲ್ಕರ ಗಾತ ಮೂರು ಬಾಗಿಸ ಎರಡು ಬರ್ತದೆ ದೇರ್ ಫೋರ್ ಒಂದು ಬಾಗಿಸು ನಾಲ್ಕರ ಗಾತ ಮೂರು ಅದರ ಗಾತ ಒಂದು ಬಾಗಿಸು ಎರಡು ಅಂತ ಬರ್ತದೆ ದೇರ್ ಫೋರ್ ನಾಲ್ಕರ ಗಾತ ಮೂರು ಅಂದರೆ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಅರವತ್ನಾಲ್ಕರ ವರ್ಗ ಮೂಲ ಅರವತ್ನಾಲ್ಕರ ವರ್ಗ ಮೂಲ ಎಷ್ಟು ಬರ್ತದೆ ಎಂಟು ದೇರ್ ಫೋರ್ ಇದನ್ನು ನಾವೇನು ಬರಿಬೋದಪ್ಪ ಅಂದರೆ ಒಂದು ಬಾಗಿಸು ಎಂಟು ಡಬ್ಲ್ಯೂ ಗಾತ ಐದು ಅದರ ಗಾತ ಮೈನಸ್ ಮೂರು ಬಾಗಿಸು ಎರಡು ಅಂತ ನಾವು ಬರಿಬೋದಾಗಿದೆ ಮತ್ತು ಇದನ್ನು ಗುಣಿಸ್ಕೊಂಡು ಏನು ಮಾಡ್ಬೋದಪ್ಪ ಈ ಒಂದು ಇದನ್ನು ಯಾವುದಂದರೆ ಈ ಒಂದು ಗಾತವನ್ನು ಗುಣಿಸ್ಕೊಂಡಾಗ ದಿಸ್ ಇಂಪ್ಲಾಯ್ಸ್ ಒಂದು ಬಾಗಿಸು ಎಂಟು ಡಬ್ಲ್ಯೂ ಐದು ಮೂರ್ಲ ಹದಿನೈದು ಮೈನಸ್ ಹದಿನೈದು ಬಾಗಿಸು ಎರಡು ಅಂದರೆ ಈ ಒಂದು ಇದನ್ನು ಸುಲಭೀಕರಿಸಿದಾಗ ಅದರ ಬಂದಂತಹ ಪರಿಹಾರ ಏನಪ್ಪ ಅಂದರೆ ಇಲ್ಲಿದೆ ಒಂದು ಬಾಗಿಸು ಎಂಟು ಡಬ್ಲ್ಯೂ ಅದರ ಗಾತ ಮೈನಸ್ ಹದಿನೈದು ಬಾಗಿಸು ಎರಡು